ಮುಸಲಿಂ ಮಡಗು ಪ್ರತಾಪ್ ರೆಡ್ಡಿ ಈ ಹೆಸರು ಈಗ ಸದ್ಯ ಟಾಲಿವುಡ್ ರಂಗದಲ್ಲಿ ಸಖತ್ ಟ್ರೆಂಡಿಂಗ್ ಅಲ್ಲಿದೆ ಅದು ಯಾಕೆ ಏನು ಎತ್ತ ಅನ್ನೋದನ್ನ ಹೇಳ್ತೀನಿ ಇವತ್ತು ವಿಶೇಷವಾದಂತ ಕಾರ್ಯಕ್ರಮದ ಮೂಲಕ ಬನ್ನಿ ನೋಡೋಣ ಸಂಕ್ರಾಂತಿಗೆ ತೆರೆ ಕಂಡಂತಹ ತೆಲುಗು ಸಿನಿಮಾ ವೀರಸಿಂಹ ರೆಡ್ಡಿ ನಂದಮೂರಿ ಬಾಲಕೃಷ್ಣ ಅವರ ಬಹು ನಿರೀಕ್ಷಿತ ಈ ವರ್ಷದ ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾ ಸಂಕ್ರಾಂತಿಗೆ ರಿಲೀಸ್ ಆಯಿತು ದೊಡ್ಡ ಮಟ್ಟಕ್ಕೆ ಓಪನಿಂಗ್ ಪಡ್ಕೊಂಡಿದೆ ಮೊದಲ ದಿನದ ಕಲೆಕ್ಷನ್ ಬರೋಬ್ಬರಿ 54 ಕೋಟಿ ಆಗಿರತಕ್ಕಂತದ್ದು ಈ ಸಿನಿಮಾ ತುಂಬಾ ವಿಶೇಷ ಯಾಕೆ ಅಂತಂದ್ರೆ ಬಾಲಯ್ಯ ಅವರ ಒಟ್ಟಿಗೆ ಖಳನಟನಾಗಿ ಅಬ್ಬರಿಸಿದಂತವರು ನಮ್ಮ ಕನ್ನಡದ ಪ್ರತಿಭೆ ದುನಿಯಾ ವಿಜಯ್ ಅವರು ನಾವು ಸದ್ಯ ದುನಿಯಾ ವಿಜಯ್ ಅವರ ಮನೆ ಮುಂದೆ ಇದ್ದೀವಿ ಅವರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅವರ ಜೊತೆ ಒಂದಷ್ಟು ಮಾತುಕತೆ ಮಾಡೋಣ ಹರಟೋಣ ಬನ್ನಿ ಹಾಯ್ ವಿಜಯ್ ಸರ್ ಹಾಯ್ ಕಂಗ್ರಾಚುಲೇಷನ್ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ಎಲ್ಲೋ ಹೊರಡಕ್ಕೆ ರೆಡಿ ಆದಂಗಿದೆ ಊರತ್ರ ಹೊರಡ್ತಾ ಇದೀನಿ ಸರ್ ಬಿಗ್ ಕಂಗ್ರಾಚುಲೇಷನ್ ರಾತ್ರಿ ಸಿನಿಮಾ ನೋಡಿದೆ ನನಗೆ ಮೈ ಜುಮ್ ಅನ್ಸ್ತು ಥ್ಯಾಂಕ್ ಯು ಪ್ರತಾಪ್ ರೆಡ್ಡಿ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಪ್ರತಾಪ ಆನ್ ಸ್ಕ್ರೀನ್ ಅಲ್ಲಿ ದೊಡ್ಡ ಮಟ್ಟಕ್ಕಿದೆ ಥ್ಯಾಂಕ್ ಯು ನಿಮಗೆ ಏನನ್ಸುತ್ತೆ ಸರ್ ನನಗೂ ಸಖತ್ ಖುಷಿ ಆಗಿದೆ ನಾನು ಕೂಡ ಹಾಗೇನೆ ಮೋಸ್ಟ್ಲಿ ಕುಂಬಾರಳ್ಳಿ ಕುಂಬಾರನಳ್ಳಿಗೆ ಹೊರಟಂಗಿದೆ ಕುಂಬಾರನಳ್ಳಿಗೆ ಹೊರಟ ಬನ್ನಿ ಹೋಗೋಣ ಹಾಗೆ ಮಾತಾಡ್ಕಂತ ಹೋಗೋಣ ವೀಕ್ಷಕರೇ ನಾವು ಕತ್ರಗುಪ್ಪೆಯಲ್ಲಿರ್ತಕ್ಕಂಥ ದುನಿಯಾ ವಿಜಯ್ ಅವರ ಮನೆಯಿಂದ ಜರ್ನಿ ಶುರು ಮಾಡಿದ್ವಿ ಬೆಳಗ್ಗೆ ಮುಂಜಾನೆ ಅಲ್ಲಿಂದ ಹೊರಡ್ತಾ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಕುಂಬಾರನಹಳ್ಳಿ ಸೇರ್ಕೊಂಡಿದ್ದೀವಿ ನಾವೀಗ ಒಂದು ತುಂಬ ವಿಶೇಷವಾದಂಥ ಸ್ಥಳದಲ್ಲಿದ್ದೀವಿ ಈ ಸ್ಥಳ ಅಂತಂದರೆ ನಮಗೆಲ್ಲ ಒಂದು ಸ್ಥಳ ಆಗ್ಬೋದು ಅದೇ ದುನಿಯಾ ವಿಜಯ್ ಅವರಿಗೆ ನಿಜವಾಗ್ಲೂ ಒಂಥರ ದೇವಸ್ಥಾನ ಅನ್ಬೋದು ಯಾಕಂದರೆ ತಂದೆ ತಾಯಿಗೆ ನಿಜವಾಗ್ಲೂ ಇಲ್ಲಿ ಒಂದು ಆಲಯ ಕಟ್ಟಿಸಿದ್ದಾರೆ ಯಾವ ಮಗನೂ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅದು ಅವರ ಅಭಿಮಾನ ತಂದೆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ಗೌರವ ಅಂತ ಹೇಳ್ಬೋದು ಅಫ್ಕೋರ್ಸ್ ನಾವು ಇಲ್ಲಿ ಅವರ ಒಂದು ಸಣ್ಣ ಸಂದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇವರೇನಪ್ಪ ಇಷ್ಟು ಸ್ಟೈಲಿಶ್ ಆಗಿ ಸ್ಪೆಕ್ಸ್ ಹಾಕಿದ್ದಾರೆ ಶರ್ಟ್ಸ್ ಹಾಕಿದ್ದಾರೆ ಅಂತ ಯಾರು ಕಮೆಂಟ್ ಮಾಡೋಂಗಿಲ್ಲ ನೆಗೆಟಿವ್ ಆಗಿ ಯಾಕಂತಂದ್ರೆ ತುಂಬ ಬಿಸಿಲು ಬೀಳ್ತಾ ಇದೆ ನನ್ನ ಜೊತೆಗೆ ಇರ್ತಕ್ಕಂಥ ಹೀರೋ ಕೂಡ ಅಫ್ಕೋರ್ಸ್ ಅವ್ರ ಹೀರೋ ಹಾಕ್ಲೇಬೇಕು ಅವರು ಕೂಡ ಶರ್ಟ್ಸ್ ಹಾಕಿದ್ದಾರೆ ಎಸ್ ವಿಜಯಣ್ಣ ಎಷ್ಟು ಸ್ಪೆಷಲ್ ಅನಿಸುತ್ತೆ ನಿಮಗೆ ಈ ಲೊಕೇಶನ್ನು ಈ ಪ್ಲೇಸು ಸ್ಪೆಷಲ್ಗಿಂತ ತುಂಬ ಎಮೋಷನಲ್ ಜಾಗ ಇದು ಓಕೆ ನನ್ನ ತಾಯಿ ನನ್ನ ತಂದೆ ಇಬ್ಬರೂ ಇಲ್ಲಿ ಇಟ್ಟಿರುವಂಥ ಜಾಗ ಹೌದು ಇವತ್ತು ಈ ಮಟ್ಟಕ್ಕೆ ನಾನು ಎಲ್ಲ ಬೆಳಿಬೇಕಾದ್ರೆ ಅವರಿಬ್ಬರೇ ನನಗೆ ಕಾರಣಕರ್ತರು ಅವರೇ ನಾನು ನೋಡಿದ್ದಂಥ ನಿಜವಾದ ದೇವರುಗಳು ಸೊ ಹಂಗಾಗಿ ಪ್ರತಿ ವರ್ಷ ನಾನು ಬರ್ಡೇ ಮಾಡಿದಾಗ ಅಮ್ಮನ ಕೈಯಲ್ಲಿ ಮುಂದೆ ನಿಲ್ಲಿಸಿ ನಾನು ಕೇಕ್ನ ಕಟ್ ಮಾಡಿಸ್ತಾ ಇದ್ದೆ ಹೌದು ಸೊ ಒಂದು ವರ್ಷ ಕೋವಿಡ್ ಆಗಿ ಮಾಡೋಕ್ಕಾಗಲಿಲ್ಲ ಇನ್ನೊಂದು ವರ್ಷ ಹೀಗೆ ಮಾಡೋದು ಬೇಡ ಅಂತ ಸುಮ್ಮನೆ ಮನಸ್ಸು ಬೇಜಾರಾಗಿತ್ತು ಆದರೆ ಈ ವರ್ಷ ಇಲ್ಲ ಬಿಡು ಮಾಡ್ಕೊಳ್ಲೇಬೇಕು ಅಂತ ಡಿಸೈಡ್ ಮಾಡಿದಾಗ ಹೊಸಕೆರಳ್ಳಿ ಮನೆ ಹತ್ರ ಬೇಡ ಪಾಪ ಅಲ್ಲಿ ತುಂಬ ಕಷ್ಟ ಆಗುತ್ತೆ ಟ್ರಾಫಿಕ್ ತೊಂದರೆ ಆಗುತ್ತೆ ಆಮೇಲೆ ಮೇನ್ ರೋಡ್ಗೆ ಇರುತ್ತೆ ಆಮೇಲೆ ಪಾಪ ಸುಮ್ಮನೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತೊಂದರೆ ಕೊಟ್ಟಂಗಾಗತ್ತೆ ಸರಿ ಬೇಡ ಅವೆಲ್ಲ ಬೇಡ ಅಂತೇಳಿ ಇಲ್ಲಿಗೆ ಐ ಮೀನ್ ಕುಂಬಾರನಹಳ್ಳಿಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲೇ ಮಾಡೋಣ ಇನ್ನೆಷ್ಟೇ ವರ್ಷ ಹೋದರೂ ಇಲ್ಲೇ ಮಾಡೋಣ ಹುಟ್ಟಿದಬ್ಬನ ಸೊ ತಾಯಿನೂ ನೆನೆಸ್ಕೊಳಂಗಾಗತ್ತೆ ತಂದೆ ನೆನೆಸ್ಕೊಳಂಗಾಗತ್ತೆ ಅಂತೇಳಿ ಇದನ್ನು ಪ್ಲ್ಯಾನ್ ಮಾಡಿದೆ ನಾನು ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡಿದ್ರೆ ದುಡ್ಡು ಮಾಡೋದಿರಲಿ ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ